ಬಿಗ್ ಬಾಸ್ ನೇರವಂತಿಕೆಗೆ ರಶ್ಮಿಗೆ ಸಿಕ್ತು ಕನ್ನಡಿಗರ ಗಿಫ್ಟ್. ಹೌದು ಸ್ವಾಮಿ, ರಾಪಿಡ್ ರಶ್ಮಿ ಬಿಗ್ ಬಾಸ್ ಮನೆಗೆ ಹೋಗ್ತಾರೆಂಬ ವಿಚಾರವೇ ಸಂಚಲನ ಸೃಷ್ಟಿಸಿತ್ತು. ಅದಕ್ಕೆ ಕಾರಣ ಅವರ ನೇರಾನೇರ ದಾಟಿಯ ಡೋಂಟ್ ಕೇರ್ ಸ್ವಭಾವ. ಹೇಳಿ ಕೇಳಿ ಅದು ಸಣ್ಣ ಸಣ್ಣ ವಿಚಾರಗಳಿಗೂ ಬೆಂಕಿ ಹಚ್ಚಿಕೊಳ್ಳೋ ಮನೆ. ಅಂತಹ ವಾತಾವರಣಕ್ಕೆ ನೇರವಂತಿಕೆಯ ರಶ್ಮಿ ಹೋದ್ರೆ ಅವರು ಅವರಾಗಿರೋಕ್ಕಾಗತ್ತಾ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡಿತ್ತು. ಇದೀಗ ರಶ್ಮಿ ಬಿಗ್ ಬಾಸ್ ಶೋನ ಫೈನಲ್ಸ್ ಪ್ರವೇಶ ಪಡೆಯೋ ಮೂಲಕ ಅಂತಹ ಪ್ರಶ್ನೆಗಳೆಲ್ಲವೂ ಬಗೆಹರಿದಂತಾಗಿದೆ. ರಶ್ಮಿ ಈ ಸೀಸನ್ ಗೆಲ್ಲುತ್ತಾರೆಂಬ ವಾತಾವರಣವೇ ಇದೆ. ಕರ್ನಾಟಕದ ಜನ ಕೂಡ ಅವರ ಸಹಜ ವ್ಯಕ್ತಿತ್ವವನ್ನ ಮೆಚ್ಚಿಕೊಂಡಿದ್ದಾರೆ. ಅಂತಿಮ ಫಲಿತಾಂಶ ಏನೇ ಆಗಿದ್ರೂ ಇದ್ದದನ್ನ ಯಾರ ಮುಲಾಜಿಗೂ ಒಳಗಾಗದೆ ಹೇಳೋ ಸ್ವಭಾವದ ರಶ್ಮಿ ಫೈನಲ್ಸ್ ಪ್ರವೇಶ ಮಾಡಿರೋದು ನೇರವಂತಿಕೆಗೆ ಸಿಕ್ಕ ಅಮೋಘ ಗೆಲುವು. ರೇಡಿಯೋ ಜಾಕಿಯಾಗಿದ್ದುಕೊಂಡು ರಶ್ಮಿ ಉಳಿದವರೆಲ್ಲರಿಗಿಂತಲೂ ಭಿನ್ನವಾಗಿ ಗುರುತಿಸಿಕೊಂಡಿದ್ದು ಅವರ ನೇರವಂತಿಕೆ ಮತ್ತು ಹಾರ್ಡ್ ವರ್ಕಿನ ಫಲ. ರಶ್ಮಿ ಎಂತಹ ಚಳಗಾತಿ ಎಂಬುದಕ್ಕೆ ಇವಿಷ್ಟು ವಾರಗಳಲ್ಲಿ ನಿಖರವಾದ ಉದಾಹರಣೆಗಳೇ ಸಿಕ್ಕಿವೆ. ಇಡೀ ಮನೆಯಲ್ಲಿ ಒಬ್ಬಂಟಿಯಾಗಿ ನಿಲ್ಲೋ ಸ್ಥಿತಿ ಬಂದಾಗ್ಲೂ ತನ್ನ ನಿಲುವಿನಿಂದ ಹೊರಬಾರದ ಗಟ್ಟಿತನ ಕನ್ನಡಿಗರಿಗೆಲ್ಲ ಇಷ್ಟವಾಗದ. ಅದೇ ಪ್ರೀತಿಯಿಂದ ಫೈನಲ್ಸ್ ಪ್ರವೇಶ ಮಾಡೋ ಸದಾವಕಾಶವೂ ರಶ್ಮಿಗೆ ಸಿಕ್ಕಿದೆ. ಎಲ್ಲೆಡೆ ಈ ಬಾರಿ ಬಿಗ್ ಬಾಸ್ ಶೋ ವಿನ್ನರ್ ರಶ್ಮಿಯೇ ಎಂಬ ಮಾತುಗಳು ಕೇಳಿ ಬರ್ತವೆ. ಹೌದು ಸ್ವಾಮಿ,